ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು 5ನೇ ತರಗತಿಯ ಗಣಿತ ವಿಷಯ ಅಧ್ಯಾಯ 9, ಸುಳ್ತಾಳತೆ ಮತ್ತು ವಿಸ್ತೀರ್ಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಆಯತದ ಬಗ್ಗೆ ತಿಳಿದುಕೊಂಡು 9.1 ಅಭ್ಯಾಸವನ್ನು ಬಿಡಿಸಿದ್ದೀವಿ. ಇವತ್ತು ಚೌಕ, ಚೌಕ ಹೇಗಿರುತ್ತೆ ಅದರ ಲಕ್ಷಣಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ. ನೋಡಿರ್ತೀರಲ್ವಾ ಚೌಕವನ್ನು? ಬಹಳಷ್ಟು ಕಡೆಗೆ ನೀವೇನು ಮಾಡಿರ್ತೀರಿ, ನೋಡಿರ್ತೀರಿ ಚೌಕಾಕಾರವಾಗಿರ್ತಕ್ಕಂಥ ವಸ್ತುಗಳನ್ನು. ಅಲ್ಲಿ ಏನು ಗಮನಿಸಿರ್ತೀರಿ ನೀವು ಅಂತಂದರೆ, ಎಲ್ಲವೂ ಅಳತೆಗಳು ಅಲ್ಲಿ ಏನಾಗಿರ್ತಾವ, ಒಂದೇ ಆಗಿರ್ತಾವ. ನೋಡಿ, ನಾನು ತೆಗೆದಿದ್ದೀನಿ, ಇದು ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಚೌಕ. ಎಲ್ಲ ಬಾಹುಗಳು ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಎಲ್ಲ ಕೋನಗಳು ಲಂಬ ಕೋನಗಳಾಗಿರ್ತವೆ ಮತ್ತು ಸಮಾನವಾಗಿರ್ತವೆ. ಕರ್ಣಗಳು ಪರಸ್ಪರ ಅರ್ಥಿಸುತ್ತವೆ. ಕರ್ಣ ಅಂತಂದರೆ ಈ ರೀತಿಯಾಗಿ, ಇದು ಮುಂದಿನ ಕ್ಲಾಸಲ್ಲಿ ನಿಮಗೆ ಗೊತ್ತಿರುತ್ತೆ, ಕರ್ಣಗಳು ಅಂತ ಕರೆಸ್ಕೊಳ್ತದೆ. ಚೌಕದ ಸುತ್ತಳತೆ 4 × ಉದ್ದ, ಚೌಕದ ವಿಸ್ತೀರ್ಣ ಉದ್ದ ಗುಂಡ್ಲೆ ಉದ್ದ. ಇವೆರಡು ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ಈ ಒಂದು ತರಗತಿಯಲ್ಲಿ ನೀವು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಅಲ್ಲಿ ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟು. ಚೌಕದ ಸುತ್ತಳತೆ ಅಂತಂದರೆ 4 ಗುಂಡ್ಲೆ ಉದ್ದ. ಉದ್ದ ಒಂದ ಯಾಕೆ ಬಂದಿದೆ ಅಂದರೆ, ಎಲ್ಲವೂ ಇದು 4 ಸೆಂಟಿಮೀಟರ್ ಇತ್ತಂದರೆ ಎಲ್ಲವೂ ಕೂಡ ಏನಾಗಿರುತ್ತೆ, 4 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುತ್ತೆ. ಇಷ್ಟನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸವಾಗಿರ್ತಕ್ಕಂಥ 9.2 ಇದನ್ನು ಏನು ಮಾಡೋಣ, ಇವತ್ತು ಬಿಡಿಸೋಣ. ನೋಡಿ, ಮೌಖಿಕ ಪ್ರಶ್ನೆಗಳು 9.2 ಒಂದೊಂದಾಗಿ ನಾವು ಏನು ಮಾಡೋಣ, ಬಿಡಿಸ್ತಾ ಹೋಗೋಣ. ಈಗ ನೋಡಿ, ಫಸ್ಟ್ ಒನ್ ಏನಿದೆ ಅಂತಂದರೆ 9.2 ಅಭ್ಯಾಸ ಇದು, ಹೌದಾ? ಚೌಕದ ಎರಡು ಆಯಾಮಗಳನ್ನು ಹೆಸರಿಸಿ ಅಂತ ಇದೆ. ನೋಡ್ತಾ ಇದ್ದೀರಲ್ಲ ಪುಸ್ತಕ, ಎರಡು ಆಯಾಮ ಅಂದರೆ ಉದ್ದ ಮತ್ತು ಉದ್ದ ಅಷ್ಟೇ ಇರುತ್ತದೆ ಅಲ್ಲಿ. ಎರಡು ಆಯಾಮ ಅಂದರೆ ಎರಡು ಆಯಾಮ ಅಂದರೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ, ಉದ್ದ ಮತ್ತು ಅಗಲ ಎರಡು ಆಯಾಮವನ್ನು ಹೊಂದಿರತಕ್ಕಂಥ ಆಕೃತಿಗಳಿಗೆ ಸಮತಲಾಕೃತಿ ಅಂತಲೂ ಕೂಡ ಕರೀತಾ ಇರ್ತಾರೆ. ನೆಕ್ಸ್ಟು ಎರಡನೇದು, ಚೌಕದಲ್ಲಿ ಸಮನಾದ ಬಾಹುಗಳು ಎಷ್ಟು? 4 ಸಮನಾಗಿರ್ತಕ್ಕಂಥ ಬಾಹುಗಳು ಇರ್ತವೆ. ಚೌಕದ ಸುತ್ತಳತೆಯು ಅದರ ಉದ್ದದ ಎಷ್ಟರಷ್ಟು ಇರುತ್ತದೆ? ಸೂತ್ರ ಬರ್ತೋಸಿದೀನಲ್ಲ ಇಲ್ಲಿ ನೋಡಿ, 4 ಇರುತ್ತದೆ, ಹೌದಲ್ವಾ? 4. ಓಕೆ, ನೆಕ್ಸ್ಟು 5 ಸೆಂಟಿಮೀಟರ್ ಬಾಹುವುಳ್ಳ ವರ್ಗದ ಸುತ್ತಳತೆ ಎಷ್ಟು ಅಂತಂದರೆ, ಸುತ್ತಳತೆ ಅಂದರೆ 4 × ಬಾಹು ಅನ್ನುವಂಥ ಒಂದು ಸೂತ್ರ ಇದೆ. 5×4 = 20 ಸೆಂಟಿಮೀಟರ್, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ನಲ್ಲಿ ಬರೀಬೇಕಾಗತ್ತೆ. ಅರ್ಥಾಯ್ತಲ್ಲ ಮೌಖಿಕ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಏನಿದೆ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಬಿಟ್ಟು ಇದರ ಒಂದು ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಅದರ ಒಂದು ಸುತ್ತಳತೆಯನ್ನು ನಾವು ಈಗೇನು ಮಾಡೋಣ, ಕಂಡುಹಿಡಿಯೋಣ. ಇಲ್ಲಿ ಸೆಕೆಂಡ್ ಒನ್ ಎ ಪ್ರಾಬ್ಲಮ್, ಉದ್ದ ಒಂದೇ ಇರೋದರಿಂದ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. 14 × ಉದ್ದ, ಅದು ಸೂತ್ರ, ಸುತ್ತಳತೆ = ಅಂತ ಬರಿಬೇಕು. ಓಕೆ, 4 × ಉದ್ದ 14, ಹೌದಾ? 4×4 = 16, 4×1 = 5, 56 ಸೆಂಟಿಮೀಟರ್. ಏನಾಗಿರುತ್ತೆ ಮಕ್ಕಳ, ಇದು ಇದರ ಒಂದು ಸುತ್ತಳತೆ ಆಗಿರುತ್ತೆ, ಹೌದಾ? ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಸುಮಾರು 3-5 ಕೊಟ್ಟಿದ್ದಾರೆ. ನಾನು ಸಿ ಪ್ರಾಬ್ಲಮ್ ಅನ್ನು ಒಂದು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. 52 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಚೌಕಾಕಾರದ ಆಕೃತಿಯ ಒಂದು ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸುತ್ತಳತೆ = ಏನು ಸೂತ್ರ, 4 × ಉದ್ದ, ಹೌದಲ್ಲ? 4×52, 4×8, 4×5 = 20. ಈ ರೀತಿಯ ಈಸಿ ವಯದಿಂದನೇ ನೀವೇನು ಮಾಡಬೇಕು, ಗುಣಾಕಾರವನ್ನು ಮಾಡುವುದನ್ನು ಕಲ್ತ್ಕೊಳ್ಳಿ, ಹೌದಲ್ಲ? ಈಸಿ ಆಗ್ಬಿಡುತ್ತೆ, ಟೈಮು ಉಳಿತಾಯ ಆಗುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ ನೋಡಿ, ಈಸಿ ಇದೆ. ಥರ್ಡ್ ಒನ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನೇ ಬಳಸ್ಕೊಂಡು ನೀವೇನು ಮಾಡಬೇಕೀಗ, ಸುತ್ತಳತೆ ಕಂಡುಹಿಡಿಯಬೇಕು ಸೆಂಟಿಮೀಟರ್ನಲ್ಲಲ್ವ. 4×4 ಗುಣಾಕಾರ ಮಾಡಿಬಿಟ್ರೆ ಬಂದ್ಬಿಡುತ್ತೆ, 3×4 = 12, 5×4 = 20, 11×44 ಇದು, 18×4 = 32, 4×1 = 4×3 = 7 ಅಂದರೆ 72, 25×4 = 100, 34×1 = 120. ಈ ರೀತಿಯಾಗಿ ನೀವೆಲ್ಲಾನು ಏನು ಮಾಡಿ ಕಂಡಿಡಿ, ಎಲ್ಲವುಗಳಿಗೆ ಸೆಂಟಿಮೀಟರ್ ಅಂತ ಬರೀಬೇಕು. ಇದು ಏನಾಗಿರುತ್ತೆ,
ಸುತ್ತಳತೆ ಆಗಿರುತ್ತೆ. ಈಸಿ ಇದೆಯಲ್ಲ. ಕೊಟ್ಟಿರ್ತಕ್ಕಂಥ ಉದ್ದವನ್ನು ನಾಲ್ಕರಿಂದ ನಾವು ಗುಣಾಕಾರ ಮಾಡಿದರೆ ಅಲ್ಲೇನಾಗುತ್ತೆ, ನಮಗೆ ಒಂದು ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯಬಹುದು. ಚೌಕ ಅಂದರೆ ಗೊತ್ತಾಗಿದೆ ಅಲ್ವಾ ನಿಮಗೆ, ಎಲ್ಲ ಬಾಹುಗಳು ಸಮಾನಾಗಿರ್ತವೆ, ಎಲ್ಲ ಕೋನಗಳು ಸಮಾನಾಗಿರ್ತವೆ. ಸುತ್ತಳತೆ 4 × ಉದ್ದ, ವಿಸ್ತೀರ್ಣ ಉದ್ದ ಗುಂಡ್ಲೆ ಉದ್ದ, ಅಥವಾ ಎ ಸ್ಕ್ವೇರ್ ಅಂತ ಕರಿತೀವಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆಯಲ್ಲ, ಅದನ್ನ 3 ಪ್ರಾಬ್ಲಮ್ ಇದಾವೆ, ಅವುಗಳನ್ನ ಏನ್ ಮಾಡೋಣ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನೀವು ಇಲ್ಲಿ ಸುತ್ತಳತೆಗೆ ಇಲ್ಲೊಂದೆರಡು ಪ್ರಾಬ್ಲಮ್ಸ್ ಇದಾವೆ, ಇವುಗಳನ್ನಷ್ಟು ಹೋಮ್ವರ್ಕ್ ಇದು ನಿಮ್ಮ ಮನೆಯಲ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು.